länge. ಸಿನಿಮಾ ಚೆನ್ನಾಗಿದೆ ಅನ್ನೋ ರಿವ್ಯೂ ಎಲ್ಲ ಕಡೆ ಬಂದಿದೆ. ಎಲ್ಲ ಕಡೆ ಫಸ್ಟ್ ಟೈಮ್ ರವಿಚಂದ್ರನ ಬೇರೆ ಥರ ಪಾತ್ರದಲ್ಲಿ ನೋಡ್ತಾ ಇದ್ರೆ ಅನ್ನೋ ಮಾತುಗಳು ಜಾಸ್ತಿ ಬರ್ತಾ ಇದೆ. ಬಹುಶಃ ತುಂಬ ದಿವಸ ಆಗಿದ್ದು ನನ್ನ ಆ ಥರ ನೋಡಿ ನೋಡೋ ಪರ್ಸ್ಪೆಕ್ಟಿವ್ಸ್ ಬದಲಾದರೆ ಸಿನಿಮಾ ಕಾಣಿಸೋದು ಇನ್ನೊಂದು ರೀತಿ ಕಾಣಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆ ಸಿನಿಮಾನ ನೋಡೋ ವ್ಯೂವರ್ಸ್ ತಲೆ ಸಿನಿಮಾ ಒಳಗೆ ಹೋಗ್ತಿರ್ಬೇಕಂದ್ರೆ ಎಲ್ಲರೂ ಇದ್ಯಾವುದು ಥ್ರಿಲ್ಲರು ಸಸ್ಪೆನ್ಸ್ ಫಿಲಮ್ ಅನ್ನೋದು ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಪ್ಲಸ್ ದೃಶ್ಯ ಕಂಟಿನ್ಯೂಷನ್ ಇರ್ಬೋದು ಅನ್ನೋದೊಂದು ತಲೆಯಲ್ಲಿ ಕೂತಿದೆ. ಇದು ದೃಶ್ಯ ಕಂಟಿನ್ಯೂಷನ್ ಸಿನಿಮಾನೂ ಅಲ್ಲ. ಆ ದೃಶ್ಯ ಅನ್ನೋದು ಅದು ಒಂದು ಇನ್ಸಿಡೆಂಟ್ ಮೇಲೆ ಇಡೀ ಕತೆ ಹೊರಡೋದ್ರಿಂದ ಅವರು ಮತ್ತೆ ಆ ದೃಶ್ಯ ಅಂತ ಟೈಟ್ಲ್ ಮಾಡ್ಕೊಂಡಿರೋದೆ. ಅದು ಬಿಟ್ಟರೆ ಪರ್ಸ್ಪೆಕ್ಟಿವ್ ಬದಲಾಗಿ ಸಿನಿಮಾ ನೋಡಿದ್ರೆ ಅದು ಬೇರೆ ಥರ ಕಾಣಿಸುತ್ತೆ. ಅದು ಆ್ಯಕ್ಚುಲಿ ಅದು ಸಿನಿಮಾ ಇರೋದೇ ಪರ್ಸ್ಪೆಕ್ಟಿವ್ಸ್ ಮೇಲೆ. ಒಬ್ಬೊಬ್ಬರು ವ್ಯೂ ಪಾಯಿಂಟಲ್ಲಿ ಇನ್ನೊಂದು ಕತೆ. ಅಂದರೆ ನಾನು ಜನರಲ್ಲಾಗಿ ಆ ಸಿನಿಮಾ ಮಾಡಬೇಕಂದ್ರೆ ನನಗೆ ತುಂಬ ಇಷ್ಟ ಆಗಿದ್ದು ಏನು ಅಂದರೆ ಆ ಇನ್ಸ್ಪೆಕ್ಟ್ರು ಫಾದರ್ ಕ್ಯಾರೆಕ್ಟರ್. ನಾವು ಸಿನಿಮಾ ಓಪನ್ ಮಾಡೋದು ಒಬ್ಬ ಫಾದರ್ ಕ್ಯಾರೆಕ್ಟರ್ ಮೇಲೆ, ಮಧ್ಯೆ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ತೋರಿಸಿ, ಮತ್ತೆ ಅವನೇ ಫಾದರ್ ಆಗಿ ತೋರಿಸಿದಾಗ ಒಬ್ಬ ಇನ್ಸ್ಪೆಕ್ಟರ್ ಒಳಗೆ ಒಬ್ಬ ತಂದೆಯೂ ಇರ್ತಾನೆ. ಸೊ ಅವೆರಡರ ಮಧ್ಯೆ ಇರೋ ಕಾನ್ಫ್ಲಿಕ್ಟ್ ಸಿನಿಮಾ ಆ್ಯಕ್ಚುಲ್ ಆಗೋದು. ಒಬ್ಬ ಮಗನಿಗೋಸ್ಕರ ಒಬ್ಬ ಇನ್ಸ್ಪೆಕ್ಟರ್ ಏನು ಮಾಡ್ಬೋದು, ಇಲ್ಲ ಒಬ್ಬ ತಂದೆ ಏನು ಮಾಡ್ಬೋದು, ಇವೆರಡರಲ್ಲಿ ಯಾವ್ದು ಡಾಮಿನೇಟ್ ಮಾಡೋದು ಅನ್ನೋದು ಸಸ್ಪೆನ್ಸು ಕತೆ ಬಿಡಿಸ್ಕೋಬೇಕಾರ ವ್ಯೂ ಪಾಯಿಂಟು. ಅದು ಬಹುಶಃ ಲಾಸ್ಟ್ವರೆಗೂ ಕಾಯ್ಬೇಕಾದೆ ಅವರು ಆದರೆ ಅದಕ್ಕೆ. ಸೊ ಆ ವ್ಯೂ ಪಾಯಿಂಟಲ್ಲಿ ಸಿನಿಮಾ ನೋಡಿದ್ರೆ ಫ್ಯಾಮಿಲಿ ಆಡಿಯನ್ಸ್ಗೆ ಸ್ವಲ್ಪ ಆ ಸಿನಿಮಾ ಅರ್ಥ ಆಗೋದು ಬೇರೆ ರೀತಿ, ಇಷ್ಟ ಆಗೋದು ಬೇರೆ ರೀತಿ ಆಗುತ್ತೆ. ನಮ್ಮ ಹುಡುಗಿ ಜೊತೆ ಟ್ವಿಸ್ಟ್ ಮಾಡೋಕೆ ಯಾರು ಇಲ್ವಲ್ಲ. ಸೊ ಅವರು ಸ್ಕ್ರೀನ್ ಪ್ಲೇಲಿ ಟ್ವಿಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅವರು. ಬಹುಶಃ ಈ ಕ್ರೇಜಿ ಸ್ಟಾರ್ನ ಅವ್ರು ಯಾವಾಗಲೂ ಆ ಥರ ನೋಡೋಕ್ಕೆ ಇಷ್ಟಪಟ್ಟಿರೋದು. ಯಾವಾಗಲೂ ಈ ಮುತ್ಕುನ್ ಗೇಟಪ್ಪ ನೋಡೋಕ್ಕೆ, ಫಾದರ್ ಗೇಟಪ್ಪ ನೋಡೋಕ್ಕೆ ಇಷ್ಟಪಡಲ್ಲ ಅವರು. ಯಾವಾಗ ಇನ್ನೊಂದು 20 ವರ್ಷ ಹೋದರೂ ಜೊತೆ ಒಂದು ಹೀರೋಯಿನ್ ಕೊಟ್ಟು ಕುಣಿಸ್ತಾ ಇದ್ರೆ ಅವ್ರಿಗೆ ಇಷ್ಟ ಆಗೋದು. ಅದು ನಾನು ಕೊಟ್ಟಿರೋ ಇಮೇಜು ಅವರು ನಮ್ಮನ್ನು ಇಷ್ಟಪಟ್ಟಿರೋದು. ಒಂದು 25-30 ವರ್ಷ ನಮ್ಮನ್ನು ಆ ಥರ ಇಷ್ಟಪಟ್ಟಿದ್ದಾರೆ. ಸಡನ್ನಾಗಿ ಹಂಗೆ ಅದನ್ನು ಮತ್ತೆ ರವಿಚಂದ್ರ ಹಂಗೆ ಇರಬೇಕು ಅನ್ನೋದು ಇವತ್ತಿಗೂ ಆಸೆ ಪಡ್ತಾರೆ. ಎಲ್ಲೋದ್ರೂ ನನ್ನ ಪ್ರತಿ ಸರಿ ಕೇಳ್ತಾ ಇರ್ತೇನೆ. ಅದಕ್ಕಾದರೂ ಪ್ರೊಡ್ಯೂಸರ್ಗಳನ್ನ ಕೇಳ್ತೀನಿ, ಒಂದು ಹೀರೋಯಿನ್ ಸುಮ್ಮನೆ ಆದರೆ ಕೊಡೋ ಪಕ್ಕದಲ್ಲಿ ಅಂತ ಕೊಡಲ್ಲ ಅವ್ರು. ಇವಾಗ ಈಗ ಮತ್ತೆ ಇಲ್ಲಿಂದ ಶುರು ಆಗ್ಬೋದು ಕೊಡೋದಕ್ಕೆ ಅವರು. ಅಷ್ಟೇ, ಕೆಲವು ಇಮೇಜ್ಗಳು ಇಂಪಾರ್ಟೆಂಟ್ ಆಗುತ್ತಲ್ಲ, ಅವ್ರು ಇಷ್ಟಪಡ್ತಾರೆ. ಕೆಲವು ಸರಿ ಅವ್ರು ಇಷ್ಟದಂಗೆ ಸಿನಿಮಾ ಮಾಡೋದಲ್ಲ. ಪ್ರತಿ ಸರಿ ಸಿನಿಮಾ ಮಾಡೋದು ನಾವು ಅವ್ರಿಗೆ ತಾನೆ. ಅವ್ರು ಹೇಗೆ ಇಷ್ಟಪಡ್ತಾರೋ ಆಮೇಲೆ ನಾವೊಂದು ಇಮೇಜ್ ಬೆಳೆಸ್ಕೊಂಡಿರ್ತೀವಿ. ಬಹುಶಃ ಈಗ ಮಧ್ಯ ಮಾಣಿಕ್ಯ ಮಾಡಿದಾಗ ಒಂದು ಇಮೇಜ್ ಚೇಂಜ್ ಆಗಿ ಫಾದರ್ ಕ್ಯಾರೆಕ್ಟ್ರ್ ಹೋಗಿ ಇದರಲ್ಲಿ ಫಾದರನ್ನು ಮತ್ತು ಹೆಂಗೆ ಎರಡೂ ಮಿಕ್ಸ್ ಆಗಿ ಬಂದಿದೆ. ಸೊ ಎರಡೂ ಇವಾಗ ಯಾವ್ದು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ದಿವಸ ಅಂತೂ